ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಿಮ್ಮನೆಯಲ್ಲಿ ಜಿರಳೆಗಳ ಕಾಟ ಹೆಚ್ಚಾಗಿದೆಯಾ? ಹಾಗಾದರೆ ಚಿಂತೆ ಮಾಡಬೇಡಿ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ತುಂಬ ಸುಲಭವಾಗಿ ಜಿರಳೆಗಳನ್ನು ಓಡಿಸುವಂತಹ ಸ್ಪ್ರೇ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸ್ಪ್ರೇಯನ್ನು ಬಳಸ್ಕೊಂಡು ಜಿರಳೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬಹುದು. ಈ ಜಿರಳೆಗಳನ್ನು ಓಡಿಸುವಂತಹ ಸ್ಪ್ರೇ ಮಾಡೋದಕ್ಕೆ ನೋಡಿ, ಒಂದು ಈ ರೀತಿಯಾದಂತಹ ಬೌಲನ್ನು ತಗೊಳ್ಳಿ. ಸೊ ನಾವು ಈ ಬೌಲಲ್ಲಿ ಒಂದು ಕಪ್, ಒಂದು ಸಣ್ಣ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ. ಸೊ ನೀವು ನಾರ್ಮಲ್ ಅಂದರೆ ನಾರ್ಮಲ್ ಟೆಂಪ್ರೇಚರಲ್ಲಿ ಇರುವಂತಹ ನೀರನ್ನು ತಗೊಳ್ಳಿ. ಸೊ ಒಂದು ಕಪ್ ಆಗುವಷ್ಟು ನೀರನ್ನು ತಗೊಳ್ಳೋಣ. ಆಮೇಲೆ ನಾವಿದರಲ್ಲಿ ಒಂದು ಚಮಚ ಆಗುವಷ್ಟು ಈ ಅಡುಗೆ ಸೋಡಾ ಬರುತ್ತಲ್ವಾ, ಬಜ್ಜಿ ಬೋಂಡಾ ಮಾಡೋದಕ್ಕೆಲ್ಲ ಬಳಸ್ತೀವಲ್ವಾ, ಸೊ ಅದೇ ಸೋಡಾನ ಒಂದು ಚಮಚ ಆಗುವಷ್ಟು ಹಾಕ್ಕೊಳ್ಳೋಣ. ಅನಂತರ ನೋಡಿ, ವೈಟ್ ವಿನೆಗರನ್ನು ಹಾಕ್ಕೊಳ್ಳೋಣ. ಸೊ ಈ ವಿನೆಗರ್ ಆಗಲಿ ಅಥವಾ ಅಡುಗೆ ಸೋಡಾ ಆಗಲಿ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಸಿಗತ್ತೆ. ಸೊ ನಾವು ಒಂದು ಲೋಟದಲ್ಲಿ ಕಾಲು ಲೋಟ ಆಗುವಷ್ಟು ವಿನೆಗರನ್ನು ಹಾಕ್ಕೊಳ್ಳೋಣ. ನೋಡಿ, ವಿನೆಗರನ್ನು ಸೇರಿಸಿದ ಕೂಡಲೇ ನೊರೆ ಥರ ಬರುತ್ತೆ. ವಿನೆಗರನ್ನು ಹಾಕಿ ಆದಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ನಂತರ ಕೊನೆಯಲ್ಲಿ ಈ ಬೇ ಲೀಫ್ ಅಂತ ಬರುತ್ತೆ ನೋಡಿ, ಪಲಾವ್ ಮಾಡೋದಕ್ಕೆ ಬಿರಿಯಾನಿ ಮಾಡೋದಕ್ಕೆಲ್ಲ ಬಳಸ್ತೀವಲ್ವಾ ಪಲಾವ್ ಎಲೆ, ಅದನ್ನು ಒಂದು 4-5 ಪಲಾವ್ ಎಲೆಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಳ್ಳೋಣ. ಈ ಸೋಡಾ ಆಗಲಿ ವಿನೆಗರ್ ಆಗಲಿ ಅದನ್ನು ಹಾಕಿರೋದ್ರಿಂದ ಅದರಲ್ಲಿರುವಂಥ ಕೆಮಿಕಲ್ ಪ್ರಾಪರ್ಟೀಸಿಂದಾಗಿ ಅದರ ಸ್ಮೆಲ್ಲು ಜಿರಳೆಗಳಿಗೆ ಆಗಬರೋದಿಲ್ಲ. ಸೊ ನಾವು ಇದರಿಂದ ಸ್ಪ್ರೇ ಮಾಡಿದಾಗ ಜಿರಳೆಗಳು ಅದರ ವಾಸನೆಯನ್ನು ತಡ್ಕೊಳ್ಳೋದಕ್ಕಾಗದೆ ಓಡ್ ಹೋಗುತ್ತೆ, ಮತ್ತು ಅಲ್ಲಿ ಬರುವಂಥ ಪ್ರಯತ್ನ ಕೂಡ ಮಾಡಲ್ಲ. ನೋಡಿ, ಈ ಪಲಾವ್ ಎಲೆಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದಾಗಿದೆ. ಇವಾಗ ಇದನ್ನು ನಾವು ಒಂದು 10-15 ನಿಮಿಷ ಹಾಗೆ ಅದನ್ನು ಬಿಟ್ಬಿಡಬೇಕು. ಈ ಪಲಾವ್ ಎಲೆಗಳಲ್ಲಿರುವಂಥ ಅಂಶಗಳೆಲ್ಲ ಈ ವಿನೆಗರ್ ಮತ್ತು ಸೋಡಾ ಹಾಕಿರುವಂತಹ ನೀರು ಎಳ್ಕೊಳ್ಳುತ್ತೆ. ಹಾಗಾಗಿ ಇದನ್ನು 15 ನಿಮಿಷ ಹೀಗೆ ಬಿಟ್ಬಿಡೋಣ. ಸೊ ನೋಡಿ ಫ್ರೆಂಡ್ಸ್, ಇವಾಗ 15 ನಿಮಿಷ ಆಗಿದೆ. ಪಲಾವ್ ಎಲೆ ಚೆನ್ನಾಗಿ ನೆಂದಿದೆ, ಅಂದರೆ ಅದರಲ್ಲಿರುವಂಥ ಪ್ರಾಪರ್ಟೀಸ್ ಎಲ್ಲ ಅದು ನೀರಲ್ಲಿ ಬಿಟ್ಟಿದೆ. ಇವಾಗ ನಾವೇನು ಮಾಡೋಣ, ಈ ನೀರನ್ನು ಗಾಳಿಸ್ಕೊಳ್ಳೋಣ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಜಿರಳೆಗಳನ್ನು ಓಡಿಸುವಂತಹ ಸ್ಪ್ರೇ ರೆಡಿ ಆಯಿತು. ಇದನ್ನು ನಾವಿವಾಗ ಒಂದು ಖಾಲಿಯಾಗಿರುವಂತಹ ಸ್ಪ್ರೇ ಬಾಟಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೀವು ಈ ಸ್ಪ್ರೇಯನ್ನು ಹೇಗೆ ಯೂಸ್ ಮಾಡಬೇಕು ಅಂತಂದರೆ, ನೋಡಿ ಇವಾಗ ಜಿರಳೆಗಳು ಹೆಚ್ಚಾಗಿ ಬರುವಂಥದ್ದು ನಾವು ಊಟ ಮಾಡಿ ರಾತ್ರಿ ಮಲಗಿದ ಮೇಲೆ ಜಾಸ್ತಿ ಅವುಗಳು ಓಡಾಡುತ್ತೆ. ನಾವೇನು ಮಾಡಬೇಕು, ಸೊ ನಾವು ಊಟ ಎಲ್ಲ ಆದಮೇಲೆ ಪಾತ್ರೆನೆಲ್ಲ ತೊಳೆದಿರ್ತೀವಲ್ವಾ, ನಮ್ಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಜಿರಳೆಗಳು ಎಲ್ಲಿ ಬರುತ್ತೆ, ಎಲ್ಲಿ ಹೆಚ್ಚಾಗಿ ಓಡಾಡುತ್ತೆ ಅಂತ. ನಾವೇನು ಮಾಡಬೇಕು, ಅವು ಓಡಾಡುವಂತಹ ಜಾಗದಲ್ಲಿ ಇದನ್ನು ಸ್ಪ್ರೇ ಮಾಡಬೇಕು. ನೀವೇನು ಮಾಡಿ, ಜಿರಳೆಗಳು ಓಡಾಡುವಂತಹ ಜಾಗದಲ್ಲಿ ಇದನ್ನು ಸ್ಪ್ರೇ ಮಾಡಿರಿ. ಅವಾಗ ಏನಾಗುತ್ತೆ, ಅವುಗಳು ಇದರ ವಾಸನೆಯಿಂದಾಗಿ ಬರೋದೇ ಇಲ್ಲ, ಬಂದರೂ ಕೂಡ ಓಡ್ ಹೋಗುತ್ತೆ, ಮತ್ತೆ ಬರುವಂಥ ಪ್ರಯತ್ನ ಮಾಡೋದಿಲ್ಲ. ಫ್ರೆಂಡ್ಸ್, ಮಾರ್ಕೆಟ್ನಲ್ಲಿ ಸಿಗುವಂತಹ ಕೆಮಿಕಲ್ ಯುಕ್ತ ಸ್ಪ್ರೇಗಳನ್ನು ಬಳಸೋದ್ರ ಬದಲು ಮನೆಯಲ್ಲೇ ಈ ರೀತಿಯಾದಂತಹ DIY ಸ್ಪ್ರೇಗಳನ್ನು ಮಾಡಿಕೊಂಡು ಬಳಸುವಂಥದ್ದು ಜಾಣತನ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್, ತುಂಬಾ ಈಸಿಯಾದಂತಹ ಮತ್ತು ಇಫೆಕ್ಟಿವ್ ಆದಂತಹ ಸ್ಪ್ರೇ ಇದು. ಖಂಡಿತ ಟ್ರೈ ಮಾಡಿ ನೋಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಶೇರ್ ಮಾಡ್ಕೊಳ್ಳಿ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಹೆಂಗೆ ಅನಿಸ್ತು, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಹೆಲ್ಪ್ ಆಗಬಹುದು. ಮತ್ತು ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗ್ಸ್ತಾ ಇರಿ. ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.